ಎಲ್ರಿಗೂ ನಮಸ್ಕಾರ. ನ್ಯೂ ಟಾಪ್ ಕ್ಲಾಸಸ್ಗೆ ಸ್ವಾಗತ. ಆತ್ಮೀಯರೇ, ಈ ಒಂದು ಟಾಪಿಕ್ ಅಲ್ಲಿ ನಾವು ರೋಮನ್ ನಾಗರಿಕತೆಯ ಬಗ್ಗೆ ತಿಳಿಯೋಣ. ಈ ಒಂದು ನಾಗರಿಕತೆಯಲ್ಲಿ ಬರುವಂತಹ ಪ್ರಮುಖ ಯುದ್ಧ ಯಾವುದು ಅಂದ್ರೆ ಪ್ಯೂನಿಕ್ ಯುದ್ಧ. ಹಾಗೇನೆ ಪ್ರಮುಖ ಆಡಳಿತಗಾರರಾಗಿದ್ದ ಜೂಲಿಯಸ್ ಸೀಸರ್, ಅಗಸ್ಟಸ್ ಸೀಸರ್, ಕ್ಲಿಯೋಪಾತ್ರ ರಾಣಿಯ ಬಗ್ಗೆ ನೋಡೋಣ. ಹಾಗೇನೆ ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ ಈ ಒಂದು ಟಾಪಿಕ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ಗೆ, ಈಗಾಗಲೇ ಮೇಲೆ ತಿಳಿಸಿರುವಂತಹ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ಗೆ ಬಹಳ ಉಪಯುಕ್ತವಾದ ಮಾಹಿತಿ ಅಂತೇಳಿ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡೋಣ. ಆತ್ಮೀಯರೇ, ರೋಮನ್ ನಾಗರಿಕತೆ ಯುರೋಪಿನ ದಕ್ಷಿಣಕ್ಕೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ನೀಳವಾಗಿ ಚಾಚಿಕೊಂಡಿರುವ ಪರ್ಯಾಯ ದ್ವೀಪವೇ ಇಟಲಿ. ಇಟಲಿಯ ಉತ್ತರದಲ್ಲಿ ಆಲ್ಪ್ಸ್ ಪರ್ವತ ಶ್ರೇಣಿಗಳು, ಹಾಗೆಯೇ ಮಧ್ಯಭಾಗದಲ್ಲಿ ಅಪೆನೈನ್ ಪರ್ವತ ಶ್ರೇಣಿಗಳು ಹಬ್ಬಿವೆ. ಇಲ್ಲಿಯೇ ಹರಿಯುವ ಟೈಬರ್ ನದಿಯ ದಡದಲ್ಲಿ ರೋಮ್ ಎನ್ನುವ ನಗರ ಇದೆ. ಇದು ಮೆಡಿಟರೇನಿಯನ್ ಸಮುದ್ರದಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಅಪೆನೈನ್ ಪರ್ವತ ಮತ್ತು ಸಮುದ್ರದ ನಡುವಿನ ಬಯಲು ಪ್ರದೇಶದಲ್ಲಿ ಲ್ಯಾಟಿನ್ನರು ಎಂಬ ಬುಡಕಟ್ಟು ಸಮುದಾಯ ವಾಸಿಸ್ತಾ ಇತ್ತು. ಎರಡು ಸಾವಿರದ 700 ವರ್ಷಗಳ ಹಿಂದೆ ಟೈಬರ್ ನದಿಯ ದಂಡೆಯಲ್ಲಿ ರೋಮ್ ಎಂಬ ಜನವಸತಿ ಪ್ರದೇಶ ಹುಟ್ಟಿಕೊಳ್ಳುತ್ತದೆ. ರೋಮನ್ನ ಅತ್ಯಂತ ಪುರಾತನ ನಿವಾಸಿಗಳ ವಂಶೀಯರನ್ನ ಪೆಟ್ರೀಷಿಯನ್ನರು ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ಪುರಾತನ ರೋಮನ್ನರ ಪುರಾತನ ನಿವಾಸಿಗಳನ್ನ ಪೆಟ್ರೀಷಿಯನ್ನರು ಅಂತೇಳಿ ಕರೆಯಲಾಗ್ತಾ ಇತ್ತು. ಪೆಟ್ರೀಷಿಯನ್ ಎಂಬ ಪದ ಲ್ಯಾಟಿನಿನ ಪಾಟೇರ್ ಅಂದ್ರೆ ಪಿತೃ, ತಂದೆ ಎಂಬ ಪದದಿಂದ ಬಂದಿದೆ. ರೋಮನ್ನರು ತಮ್ಮ ಮೂಲ ಪುರುಷರನ್ನ ರೋಮುಲಸ್, ರೀಮಸ್ ಅಂತ ಹೇಳಿ ನಂಬಿದ್ರು. ರೋಮ್ ದೇಶವು ರಾಜಾಡಳಿತಕ್ಕೆ ಒಳಗಾಗಿತ್ತು. ರೋಮನ್ನರಿಗೆ ಅಸೆಂಬ್ಲಿ ಹಾಗೂ ಸೆನೆಟ್ ಎಂಬ ಎರಡು ರಾಜಕೀಯ ಸಲಹಾ ಸಂಸ್ಥೆಗಳು ಇದ್ದವು. ಅಸೆಂಬ್ಲಿಯು ಎಲ್ಲ ಮಧ್ಯವಯಸ್ಸಿನ ಪುರುಷರನ್ನ ಹೊಂದಿರುವಂತಹ ಒಂದು ಸಲಹಾ ಸಂಸ್ಥೆ. ಸೆನೆಟ್ ಅನ್ನುವಂತಹದ್ದು ಪ್ರತಿಷ್ಠಿತರ ಸಭೆಯಾಗಿತ್ತು. ಇದು ಅತ್ಯಂತ ಪ್ರಭಾವಿ ಸಂಸ್ಥೆ ಕೂಡ ಆಗಿತ್ತು. ಅಸೆಂಬ್ಲಿ ಹಾಗೂ ರಾಜನ ಪ್ರಸ್ತಾಪಗಳನ್ನು ತಿರಸ್ಕರಿಸುವ ಹಕ್ಕು ಕೂಡ ಸೆನೆಟ್ಗೆ ಇತ್ತು. ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ರಾಜತ್ವವನ್ನು ಅಳಿಸಿ ಗಣರಾಜ್ಯವನ್ನು ಸ್ಥಾಪಿಸಲಾಯಿತು. ಹಾಗೆಯೇ ಸಾಮಾನ್ಯ ಶಕ ಪೂರ್ವ 3ನೇ ಶತಮಾನದ ಅವಧಿಗೆ, ಸಾಮಾನ್ಯ ಶಕ ಪೂರ್ವ ಅಂತ ಹೇಳಿದ್ರೆ ಕ್ರಿಸ್ತ ಶಕ ಪೂರ್ವ, ಕ್ರಿಸ್ತ ಹುಟ್ಟೋದಕ್ಕಿಂತ ಹಿಂದಿನ ಕಾಲ ಅಂತ ಹೇಳಿ ತಿಳ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಇಟಲಿಯ ಆಡಳಿತವು ಗಣರಾಜ್ಯಗಳ ಕೈಗೆ ಬಂತು. ರೋಮನ್ ಗಣರಾಜ್ಯದ ಅಡಿಯಲ್ಲಿ ಸೆನೆಟ್ ಹಾಗೂ ಅಸೆಂಬ್ಲಿಯ ಸಲಹಾ ಸಂಸ್ಥೆಗಳಾಗಿ ಮುಂದುವರಿಯುತ್ತೆ. ಈ ಸಂಸ್ಥೆಗಳ ಸದಸ್ಯರುಗಳೇ ಯುದ್ಧಗಳಲ್ಲಿ ಸೇನೆಯನ್ನ ಕೂಡ ನಡೆಸ್ತಾರೆ. ಇವರು ಕಾನೂನನ್ನು ನಿಭಾಯಿಸಿದರು ಹಾಗೂ ನ್ಯಾಯವನ್ನು ಕೂಡ ಪ್ರತಿಪಾದಿಸಿದ ಎರಡು ಸಂಸ್ಥೆಗಳು ಆಗಿದ್ದವು. ಯಾವ್ಯಾವುದು ಅಂದ್ರೆ ಅಸೆಂಬ್ಲಿ ಮತ್ತು ಸೆನೆಟ್ ಎನ್ನುವಂತಹ ರಾಜಕೀಯ ಸಲಹಾ ಸಂಸ್ಥೆಗಳು. ಇನ್ನು ಮುಂದಿನದು ನೋಡಿದಾಗ, ರೋಮನ್ ಸಾಮ್ರಾಜ್ಯದಲ್ಲಿ ಪೆಟ್ರೀಷಿಯನ್ನರು ಮತ್ತು ಪ್ಲೇಬಿಯನ್ನರ್ ಎಂಬ ಎರಡು ವರ್ಗಗಳು ಕೂಡ ಇತ್ತು. ಪೆಟ್ರೀಷಿಯನ್ನರು ಸಮಾಜದಲ್ಲಿರುವಂತಹ ಪ್ರತಿಷ್ಠಿತರಾಗಿದ್ರು. ಇವರು ಮೇಲುವರ್ಗದವರು ಹಾಗೂ ಭೂಮಾಲೀಕರು ಕೂಡ ಆಗಿದ್ರು. ಇವರೇನ್ ಮಾಡ್ತಾ ಇದ್ರು ಅಂದ್ರೆ, ಸೆನೆಟ್ ಆಗ್ಲೇ ಹೇಳಿದ್ನಲ್ಲ, ಅಸೆಂಬ್ಲಿ ಮತ್ತು ಸೆನೆಟ್ ಇದ್ರಿಯಲ್ಲ, ಅದರಲ್ಲಿ ಸೆನೆಟ್ ಅನ್ನ ಇವರು ನಿಯಂತ್ರಿಸ್ತಾ ಇದ್ರು. ಪ್ಲೇಬಿಯನ್ನರ್ ಬಗ್ಗೆ ಹೇಳ್ಬೇಕಂದ್ರೆ, ಇವರು ಬಹಳ ಜನಸಾಮಾನ್ಯರು, ಸಾಮಾನ್ಯ ಕೆಲಸಗಾರರಾಗಿದ್ರು, ಸಣ್ಣ ಭೂ ಹಿಡುವಳಿದಾರರು, ಕುಶಲಕರ್ಮಿಗಳು, ಸಣ್ಣ ವ್ಯಾಪಾರಿಗಳು, ಸೈನಿಕರು. ಇವರ ಹಕ್ಕುಗಳು ಸೀಮಿತವಾಗಿದ್ದವು, ಅಂದ್ರೆ ನಿರ್ಬಂಧಕ್ಕೆ ಒಳಗಾಗಿತ್ತು. ತೆರಿಗೆಗಳನ್ನ ಪಾವತಿಸೋದಕ್ಕೆ ಹಾಗೂ ಶಿಕ್ಷೆಗಳಿಗೆ ಒಳಗಾಗುವುದಕ್ಕೆ ಮಾತ್ರ ಇವರು ಮೀಸಲಾಗಿದ್ದಂತಹ ಒಂದು ಪಂಗಡ ಅಂತೇಳಿ ಹೇಳ್ಬೋದು. ಯಾರು? ಪ್ಲೇಬಿಯನ್ನರು. ಕೌನ್ಸಿಲ್ ಹಾಗೂ ಸೆನೆಟ್ಗಳು ಪ್ಲೇಬಿಯನ್ನರ ವಿಚಾರವಾಗಿ ತೆಗೆದುಕೊಂಡ ನಿರ್ಧಾರಗಳನ್ನ ಟ್ರಬೂನ್ಗಳು ತಿರಸ್ಕರಿಸಬಹುದಾಗಿತ್ತು. ನೋಡಿ, ಸಾಮಾನ್ಯ ಶಕ ಪೂರ್ವ 5ನೇ ಶತಮಾನದಲ್ಲಿ ಇವರು ವ್ಯವಸ್ಥೆಯ ವಿರುದ್ಧ ದಂಗೆ ಎದ್ದರು. ಇದರಿಂದಾಗಿ ಪೆಟ್ರೀಷಿಯನ್ನರು ಇವರುಗಳಿಗೆ ಕೆಲವು ರಿಯಾಯಿತಿಗಳನ್ನು ನೀಡುತ್ತಾರೆ. ಯಾರು ಯಾರ ಬಗ್ಗೆ ವಿಚಾರಗಳನ್ನು ತಿರಸ್ಕರಿಸಬಹುದಾಗಿತ್ತಂದ್ರೆ, ಕೌನ್ಸಿಲ್ ಮತ್ತು ಸೆನೆಟ್ಗಳು ಪ್ಲೇಬಿಯನ್ನರ ವಿಚಾರವಾಗಿ ಕೆಲವೊಂದು ಕಠೋರ ಧೋರಣೆಗಳನ್ನು ತೆಗೆದುಕೊಂಡಾಗ ಟ್ರಬೂನ್ಗಳು ಅದನ್ನ ತಿರಸ್ಕರಿಸ್ತಾ ಇದ್ರು. ಹೀಗಾಗಿ ಟ್ರಿಬ್ಯೂನ್ಗಳ ಸದಸ್ಯರನ್ನ ಆರಿಸುವ
ಹಕ್ಕನ್ನ ಕೂಡ ಪಡೆದುಕೊಳ್ತಾರೆ. ಇದೇ ಸಂದರ್ಭದಲ್ಲಿ ರೋಮನ್ ಲಾ ಎಂಬ ಕಾನೂನುಗಳಿಂದ ಶಾಸನಬದ್ಧ ಆಳ್ವಿಕೆಯನ್ನ ಇವರು ತರ್ತಾರೆ. ಇದರಿಂದ ಪ್ರಜೆಗಳ ಹಕ್ಕುಗಳನ್ನ ಪರಿಚಯಿಸಿದಲ್ಲದೆ ಅದರ ಉಲ್ಲಂಘನೆಯನ್ನ ವಿರೋಧಿಸುವುದನ್ನು ಕೂಡ ಕಲಿತಾರೆ. ಇನ್ನು ಫ್ಯೂನಿಕ್ ಯುದ್ಧದ ಬಗ್ಗೆ ಹೇಳೋದಾದ್ರೆ, ಹೊಸ ಪ್ರದೇಶಗಳ ವಿಸ್ತರಣೆಯ ಅಭಿಲಾಷೆಯು ರೋಮನ್ನರನ್ನ ಹೊಸ ಸಂಘರ್ಷಕ್ಕೆ ಎಡೆ ಮಾಡುತ್ತೆ. ಹೀಗಾಗಿ ಇವರು ಉತ್ತರ ಆಫ್ರಿಕಾದ ಕರಾವಳಿಯಲ್ಲಿರುವಂತಹ ಕಾರ್ಥೇಜ್ ಎಂಬ ನಗರದ ಜೊತೆ ಕಾದಾಡ್ತಾರೆ. ಸಿಸೆಲ್ಲಿ ಎಂಬುದೊಂದು ಫಲವತ್ತಾದ ಪ್ರದೇಶ ಆಗಿತ್ತು. ಇದರ ಹಿಡಿತಕ್ಕಾಗಿಯೇ ಇವರು 118 ವರ್ಷಗಳ ಕಾಲ ಕಾದಾಡ್ತಾರೆ. ಇದನ್ನೇ ಪ್ಯೂನಿಕ್ ಯುದ್ಧಗಳು ಅಂತ ಹೇಳಿ ಕರೆಯಲಾಗ್ತದೆ. ಈ ಯುದ್ಧದಲ್ಲಿ ಕಾರ್ಥೇಜಿಯನ್ನರು ಪರಾಭವಗೊಳ್ತಾರೆ. ಸಾಮಾನ್ಯ ಶಕಪೂರ್ವ 1ನೇ ಶತಮಾನದ ಪ್ರಾರಂಭದ ಹೊತ್ತಿಗೆ ರೋಮನ್, ಗ್ರೀ, ಏಷ್ಯಾ, ಈಜಿಪ್ಟಿನ ರೋಮನ್ನರು ಗ್ರೀಸ್, ಏಷ್ಯಾ ಹಾಗೂ ಈಜಿಪ್ಟಿನ ಭೂಭಾಗಗಳನ್ನು ಹೊಂದುತ್ತಾರೆ. ಆಕ್ರಮಣ ಮತ್ತು ವಿಜಯಗಳ ಕಾರಣವಾಗಿ ರೋಮ್ ವ್ಯಾಪಕ ಸಂಪತ್ತು ಸಿರಿವಂತಿಕೆಯನ್ನು ಪಡೆದುಕೊಂಡಿತ್ತು. ಹಾಗೆಯೇ ರೋಮ್ ಬಂಗಾರ ಮತ್ತು ಗುಲಾಮರುಗಳನ್ನು ಕೂಡ ಗಳಿಸಿಕೊಂಡಿತು ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ರೋಮ್ ಪೆಟ್ರೀಷಿಯನ್ನರು ಹಾಗೂ ಪ್ಲೆಬಿನಿಯನ್ನರಲ್ಲದೆ ಬಹುತೇಕ ಗುಲಾಮರನ್ನು ಒಳಗೊಂಡಿತ್ತು. ಗುಲಾಮರಿಗೆ ನಾಗರಿಕ ಹಕ್ಕಿರಲಿಲ್ಲ. ಇವರು ತಮ್ಮ ತಮ್ಮ ಯಜಮಾನರುಗಳ ಖಾಸಗಿ ಆಸ್ತಿಯಾಗಿದ್ರು. ಗುಲಾಮರನ್ನ ಮಾರಾಟಕ್ಕೂ ಇಡ್ತಾ ಇದ್ರು. ಕೆಲವು ನಿರ್ಬಂಧಗಳಿಗೆ ಒಳಪಟ್ಟು ಕೆಲವೊಮ್ಮೆ ಅವರು ಸ್ವಾತಂತ್ರ್ಯವನ್ನ ಪಡೆದದ್ದು ಕೂಡ ಇದೆ. ಇನ್ನು ಅಂತಸ್ತುಗಳ ದರ್ಪದಲ್ಲಿ ಮುಳುಗಿದ್ದ ರೋಮನ್ನರು ಗುಲಾಮರನ್ನ ಗ್ಲಾಡಿಯೇಟರ್ಗಳಾಗಿ ಬಳಸ್ತಾ ಇದ್ರು. ಗ್ಲಾಡಿಯೇಟರ್ಗಳ ಸಣಸಾಟದ ಪೈಪೋಟಿಯನ್ನ ಎಂಫಿಥಿಯೇಟರ್ನಿಂದ ವೀಕ್ಷಿಸಿ ರಂಜನೆಯನ್ನ ಕೂಡ ಪಡಿತಾ ಇದ್ರು. ಬಹುತೇಕ ಗುಲಾಮರು ಹಾಗೂ ಸೆರೆಯಾಳುಗಳು ಇಂತಹ ಆಟಗಳಲ್ಲಿ ತಮ್ಮ ಪ್ರಾಣಗಳನ್ನು ಕೂಡ ಕಳೆದುಕೊಳ್ತಾ ಇದ್ರು. ಸ್ನೇಹಿತರೆ, ಇಲ್ಲಿ ಗ್ಲಾಡಿಯೇಟರ್ಗಳ ಬಗ್ಗೆ, ಗ್ಲಾಡಿಯೇಟರ್ ಅಂದ್ರೆ ಏನು ಅನ್ನೋದನ್ನ ನಾವಿಲ್ಲಿ ನೋಡೋಣ, ಬನ್ನಿ. ಸೊ ಗ್ಲಾಡಿಯೇಟರ್ ಬಗ್ಗೆ ಹೇಳೋದಾದ್ರೆ, ಪ್ರಾಚೀನ ರೋಮಿನ ಕುಸ್ತಿಪಟುಗಳನ್ನ ಗ್ಲಾಡಿಯೇಟರ್ಗಳಂತ ಹೇಳಿ ಕರಿತಾ ಇದ್ರು. ಇವರುಗಳಲ್ಲಿ ನುರಿತ ಹಾಗೂ ಪೂರ್ವಭಾವಿ ಸಿದ್ಧತೆ ಇಲ್ಲದವರು ಕೂಡ ಇರ್ತಾ ಇದ್ರು. ಪ್ರೇಕ್ಷಕರ ಮನೋರಂಜನೆಗಾಗಿ ಕುಸ್ತಿಗಳನ್ನ ಏರ್ಪಡಿಸಲಾಗ್ತಾ ಇತ್ತು. ಮನುಷ್ಯ ಮನುಷ್ಯರ, ಮನುಷ್ಯ ಮೃಗಗಳ ನಡುವೆ ನಡೀತಾ ಇದ್ದ ಈ ಸಮರಗಳು ಕೆಲವೊಮ್ಮೆ ಆಟಗಾರರ ದಾರುಣ ಮರಣದಲ್ಲಿ ಕೂಡ ಅಂತ್ಯ ಆಗ್ತಾ ಇತ್ತು. ಗ್ಲಾಡಿಯೇಟರ್ಗಳ ಸಮರಗಳು ನಡೆಯುತ್ತಿದ್ದ ಸ್ಥಳವನ್ನ ಎಂಫಿಥಿಯೇಟರ್ ಹಾಗೂ ಕಲೋಸಿಯಂಗಳೆಂದು ಕೂಡ ಕರಿತಾ ಇದ್ರು. ನೆನಪಲ್ಲಿ ಇಟ್ಕೊಳ್ಳಿ, ಎಂಫಿಥಿಯೇಟರ್ ಹಾಗೂ ಕಲೋಸಿಯಂಗಳೆಂತ ಹೇಳಿ ಕರಿತಾ ಇದ್ರು. ನಾಗರಿಕ ಹಕ್ಕನ್ನ ಕಳೆದುಕೊಂಡ ಈ ಅಪರಾಧಿಗಳು, ಗುಲಾಮರು ಹಾಗೂ ಯುದ್ಧ ಕೈದಿಗಳನ್ನ ಗ್ಲಾಡಿಯೇಟರ್ಗಳಾಗಿ ಭರ್ತಿ ಮಾಡಿಕೊಳ್ಳಲಾಗ್ತಾ ಇತ್ತು. ಗ್ಲಾಡಿಯೇಟರ್ಗಳು ಕೆಲವೊಮ್ಮೆ ಪ್ರಸಿದ್ಧಿ ಹಾಗೂ ಐಶ್ವರ್ಯಗಳನ್ನು ಗಳಿಸಿ ತಮ್ಮ ಸ್ವಾತಂತ್ರ್ಯವನ್ನು ಕೂಡ ಪಡೆದುಕೊಳ್ತಾ ಇದ್ರು. ಇತ್ತೀಚೆಗೆ ಗ್ಲಾಡಿಯೇಟರ್ ಎಂಬ ಹೆಸರಿನ ಇಂಗ್ಲಿಷ್ ಭಾಷೆಯ ಸಿನಿಮಾ ಕೂಡ ಜಗದ್ವಿಖ್ಯಾತವಾಗಿರೋದು ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಇನ್ನು ಕಾಲಾಂತರದಲ್ಲಿ ರೋಮನ್ ರಾಜ್ಯವು ಅವ್ಯವಸ್ಥೆಗಳ ಆಗರ ಆಗುತ್ತೆ. ದಂಗೆಗಳು, ಕಗ್ಗೊಲೆಗಳು ಈ ಸಂದರ್ಭದಲ್ಲಿ ನಡೆಯುತ್ತೆ. ಲಂಚ, ಭ್ರಷ್ಟಾಚಾರ, ಚುನಾವಣೆಗಳಲ್ಲಿ ಕೂಡ ಇವೆಲ್ಲ ಸಹಜ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಸ್ಪಾರ್ಟಿಕಸ್ನ ನೇತೃತ್ವದಲ್ಲಿ ಸುಮಾರು 60,000 ಬಡ ಜನ ಹಾಗೂ ಶೋಷಿತ ಗುಲಾಮರು ಬಂಡೆಯುತ್ತಾರೆ. 1 ವರ್ಷ ಕಾಲ ಹೋರಾಡಿದ ಇವರನ್ನ ಅಮಾನುಷವಾಗಿ ಹತ್ತಿಕ್ಕಲಾಗುತ್ತೆ. 60,000 ಜನರನ್ನ ಈ ಸಂದರ್ಭದಲ್ಲಿ ಶಿಲುಬೆಗೆ ಕೂಡ ಏರಿಸ್ತಾರೆ. ನಿರಂತರ ಯುದ್ಧಗಳಿಂದಾಗಿ ಸೇನಾ ಅಧಿಕಾರಿಗಳು ಸೆನೆಟಿನ ಅಧಿಕಾರವನ್ನೇ ಗೌಣವಾಗಿಸ್ತಾರೆ. ಸಹಸ್ರಾರು ಸೇನಾಧಿಕಾರಿಗಳಲ್ಲಿ ಪಾಂಪೆ ಮತ್ತು ಜೂಲಿಯಸ್ ಸೀಸರ್ ಕೂಡ ಪ್ರಮುಖರಾಗಿ ಇರ್ತಾರೆ. ಜೂಲಿಯಸ್ ಸೀಸರ್ ಬಗ್ಗೆ ಹೇಳೋದಾದ್ರೆ, ಮುಂದೆ ರೋಮಿನಲ್ಲಿ ಕ್ರಾಸಸ್, ಪಾಂಪೆ, ಜೂಲಿಯಸ್ಸರನ್ನ ಒಳಗೊಂಡ ಮೊದಲ ತ್ರಿಮೂರ್ತಿಗಳ ಆಡಳಿತ ಪ್ರಾರಂಭವಾಗುತ್ತೆ. ಯಾರ್ಯಾರು ನೋಡಿ, ಕ್ರಾಸಸ್, ಪಾಂಪೆ, ಜೂಲಿಯಸ್ ಸೀಸರ್. ದಂಡನಾಯಕರಾಗಿ ಜೂಲಿಯಸ್ ಸೀಸರ್ ಫ್ರಾನ್ಸ್, ಇಂಗ್ಲೆಂಡ್ಗಳನ್ನ ಗೆದ್ದರೆ ಪಾಂಪೆಯು ಸಿರಿಯಾ, ಟರ್ಕಿಗಳನ್ನ ಗೆಲ್ತಾನೆ. ಕ್ರಾಸಸ್ ಪಾರ್ಥಿಯವನ್ನ ಗೆದ್ದು ಅಲ್ಲಿಯೇ ಕೂಡ ಮರಣ ಹೊಂದುತ್ತಾನೆ. ಹೀಗೆ ನಗರ ರಾಜ್ಯವಾಗಿದ್ದ ರೋಮ್ ಸಾಮ್ರಾಜ್ಯವಾಗಿ ಮಾರ್ಪಡುತ್ತೆ. ತನ್ನ ಪ್ರತಿಸ್ಪರ್ಧಿಯಾಗಿದ್ದ ಪಾಂಪೆಯನ್ನ ಜೂಲಿಯಸ್ ಸೀಸರ್ ಕೊಲ್ತಾನೆ. ನಂತರ ಈಜಿಪ್ಟ್ ಪ್ರವೇಶಿಸಿ ಅಲ್ಲಿನ ರಾಣಿ ಕ್ಲಿಯೋಪಾತ್ರಾಳ ಪ್ರೀತಿಯನ್ನ ಗಳಿಸ್ತಾನೆ. ಬಲಿಷ್ಠನಾದ ಜೂಲಿಯಸ್ ಸೀಸರನ್ನು ತನ್ನನ್ನ ಡಿಕ್ಟೇಟರ್, ಸರ್ವಾಧಿಕಾರಿ ಅಂತ ಘೋಷಿಸಿಕೊಳ್ಳುವ ಮೂಲಕ ರೋಮನ್ನ ಗಣರಾಜ್ಯ ವ್ಯವಸ್ಥೆಯನ್ನ ಶಿಥಿಲಗೊಳಿಸ್ತಾನೆ. ಈ ಸಂದರ್ಭದಲ್ಲಿ ಜೂಲಿಯಸ್ ಹತ್ಯೆ ಕೂಡ ಆಗ್ತಾನೆ. ಈ ವೇಳೆಗೆ ಈತನ ಕಾಲದಲ್ಲಿ ರೋಮಲ್ಲಿ ಕೃಷಿ, ಕೈಗಾರಿಕೆ, ವ್ಯಾಪಾರ ಕ್ಷೇತ್ರಗಳು ಬಹಳಷ್ಟು ಪ್ರಗತಿಯನ್ನು ಸಾಧಿಸ್ತವೆ. ಜೂಲಿಯಸ್ ಪಂಚಾಂಗವನ್ನ ಕೂಡ ಜಾರಿಗೆ ತರ್ತಾನೆ. ಈ ಜೂಲಿಯಸ್ನ ಎಲ್ಲ ಕಾರ್ಯಗಳನ್ನ ಅಗಸ್ಟಸ್ ಸೀಸರ್ ಮುಂದುವರಿಸ್ತಾನೆ. ಇನ್ನು
ಅಗಸ್ಟಸ್ ಸೀಸರ್ ಬಗ್ಗೆ ಹೇಳೋದಾದ್ರೆ ಅಗಸ್ಟಸ್ನ ಮೊದಲ ಹೆಸರು ಆಕ್ಟೇವಿಯಸ್ ಅಂತ ಹೇಳಿ. ಅವನು ಮಾರ್ಕ್ ಆಂಟೋನಿ ಲ್ಯಾಪಿಡಸ್ ಜೊತೆಗೆ ಸೇರಿ ಎರಡನೇ ತ್ರಿಮೂರ್ತಿಗಳ ಆಡಳಿತವನ್ನು ಪ್ರಾರಂಭಿಸ್ತಾನೆ. ಲ್ಯಾಪಿಡಸ್ನನ್ನು ಓಡಿಸಿ ಆಂಟೋನಿಯ ಜೊತೆಗೆ ರಾಜ್ಯವನ್ನು ಹಂಚಿಕೊಳ್ತಾನೆ. ಆಂಟೋನಿಯು ಕ್ಲಿಯೋಪಾತ್ರಾಳ ಪಕ್ಷ ಸೇರಿದ್ದರಿಂದ ಅವನನ್ನು ಅಗಸ್ಟಸ್ ಆಕ್ಟೇವಿಯಂ ಕದನದಲ್ಲಿ ಸೋಲಿಸ್ತಾನೆ. ಅಂತಿಮವಾಗಿ ಆಂಟೋನಿ ಮತ್ತು ಕ್ಲಿಯೋಪಾತ್ರ ಆತ್ಮಹತ್ಯೆಗೆ ಶರಣಾಗ್ತಾರೆ. ಇನ್ನು ಅಗಸ್ಟಸನ್ನು ಇಂಪರೇಟರ್ ಎಂಬ ಬಿರುದನ್ನು ಹೊಂದುತ್ತಾನೆ. ಎಲ್ಲ ಅಧಿಕಾರಗಳನ್ನು ತನ್ನಲ್ಲಿ ಕೇಂದ್ರೀಕರಿಸಿಕೊಂಡು ಆಡಳಿತವನ್ನು ಪ್ರಾರಂಭಿಸ್ತಾನೆ. ಅಗಸ್ಟಸ್ ಸೀಸರನ ಕಾಲವನ್ನು ರೋಮಿನ ಸುವರ್ಣ ಯುಗ ಅಂತ ಹೇಳಿ ಕೂಡ ಕರೀತಾರೆ. ಯಾಕಂದರೆ ಅಗಸ್ಟಸನು ಅನೇಕ ಲೋಕೋಪಯೋಗಿ ಕಾರ್ಯಗಳನ್ನು ಕೈಗೊಳ್ತಾನೆ. ಇಟ್ಟಿಗೆಗಳ ನಗರವಾಗಿದ್ದ ರೋಮನ್ನು ಅಮೃತಶಿಲೆಯ ನಗರವನ್ನಾಗಿ ತಾನು ಪರಿವರ್ತಿಸಿದ್ದಕ್ಕಾಗಿ ಸ್ವತಃ ತಾನೇ ಪರಿವರ್ತಿಸಿದ್ದೇನೆ ಅಂತ ಹೇಳಿ ಅಗಸ್ಟಸ್ ಹೇಳಿಕೊಳ್ತಾನೆ. ಈ ಅವಧಿಯಲ್ಲಿ ರೋಮ್ ಆರ್ಥಿಕ ಮತ್ತು ಸಾಂಸ್ಕೃತಿಕವಾಗಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸುತ್ತೆ. ಇದು ಅಗಸ್ಟಸ್ ಸೀಸರನ ಕಾಲ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಇನ್ನು ಅಗಸ್ಟಸ್ನ ನಂತರ ಮಾರ್ಕಸ್ ಅರೆಲಿಯಸ್ ಕಾನ್ಸ್ಟಂಟೈನ್ ಹೊರತುಪಡಿಸಿದರೆ ರೋಮಿನ ಅನೇಕ ದೊರೆಗಳು ಅಸಮರ್ಥರಾಗಿದ್ರು. ಇದೇ ವೇಳೆ ಒಡೋಸರ್ ಎಂಬ ಬರ್ಬರ ಜನಾಂಗದ ಆಕ್ರಮಣ ನಡೆಯುತ್ತೆ. ಅಂತಿಮವಾಗಿ 15,000 ವರ್ಷಗಳ ಹಿಂದೆ ಪ್ರಾಚೀನ ರೋಮನ್ ಸಾಮ್ರಾಜ್ಯ ಕಣ್ಮರೆಯಾಗುತ್ತೆ. ಇನ್ನು ಸಾಹಿತ್ಯದ ಬಗ್ಗೆ ಹೇಳೋದಾದ್ರೆ ರೋಮನ್ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿತ್ತು. ವರ್ಜಿಲ್ ರೋಮಿನ ಶ್ರೇಷ್ಠ ಕವಿ. ಇವನು ಈನಿಯಡ್ ಎಂಬ ಮಹಾಕಾವ್ಯವನ್ನು ರಚಿಸ್ತಾನೆ. ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಓವಿಡ್ ಮತ್ತೊಬ್ಬ ಶ್ರೇಷ್ಠ ಕವಿ. ಇವನು ಮೆಟಮಾರ್ಫಸಿಸ್ ಎಂಬ ಕೃತಿಯಲ್ಲಿ ಗ್ರೀಕ್ ಪುರಾಣ ಕಥನಗಳನ್ನು ದಾಖಲಿಸ್ತಾನೆ. ಇವರಲ್ಲದೆ ಸಿಸಿರೋ, ಪ್ಲೌಟಸ್, ಟಾರೆನ್ಸ್ ಮೊದಲಾದವರು ಖ್ಯಾತನಾಮರಾಗಿದ್ದರು. ಜೂಲಿಯಸ್ ಸೀಸರ್ ಒಳ್ಳೆಯ ಇತಿಹಾಸಕಾರ ಕೂಡ ಆಗಿದ್ದನು. ಇವನು ಗಾಲಿಕ್ ಯುದ್ಧಗಳನ್ನು 7 ಸಂಪುಟಗಳಲ್ಲಿ ದಾಖಲಿಸ್ತಾನೆ. ಲಿವಿ, ಟಾಸಿಟಸ್, ರೋಮಿನ ಪ್ರಮುಖ ಇತಿಹಾಸಕಾರರು ಕೂಡ ಆಗಿದ್ದರು. ಇನ್ನು ತತ್ವಜ್ಞಾನದ ಬಗ್ಗೆ ಹೇಳೋದಾದರೆ ರೋಮನ್ನರು ಹೊಸ ಚಿಂತನೆಗಳನ್ನು ಹುಟ್ಟು ಹಾಕದೆ ಗ್ರೀಕಿನ ತತ್ವ ಚಿಂತನೆಗಳನ್ನು ಮುಂದುವರಿಸ್ತಾರೆ. ಪಶ್ಚಿಮದ ಸಾಕ್ರಟಿಸ್ ಎಂದೇ ಪ್ರಸಿದ್ಧನಾದ ಕ್ಯಾಟೋ ಪ್ರಮುಖನಾಗ್ತಾನೆ. ಸಿಸಿರೋ, ಸೆನೆಕಾ, ಚಕ್ರವರ್ತಿ ಮಾರ್ಕಸ್ ಅರೆಲಿಯಸ್ ಅವರುಗಳು ಸ್ಟೋಯಿಕ್ ತತ್ವವನ್ನು ಪ್ರತಿಪಾದಿಸ್ತಾರೆ. ಇದು ನಿಸರ್ಗದೊಂದಿಗೆ ಹೊಂದಿಕೊಂಡು ಬಾಳಿ ಎಂಬ ತತ್ವವನ್ನು ಹೇಳುತ್ತೆ. ಇನ್ನು ರೋಮನ್ ನಾಗರಿಕತೆಯ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಹೇಳೋದಾದರೆ ರೋಮಿನ ಶ್ರೇಷ್ಠ ವಾಸ್ತುಶಿಲ್ಪಕ್ಕೆ ಕಲೋಸಿಯಂ ಮತ್ತು ಆಂಪಿಥಿಯೇಟರ್ ಉತ್ತಮ ಉದಾಹರಣೆ. ಇನ್ನು ಪ್ಯಾಂಥಿಯೋನ್ ರೋಮನ್ನ ವಿಶಾಲ ಕಟ್ಟಡವಾಗಿದ್ದು ಅತಿದೊಡ್ಡ ಗುಮ್ಮಟವನ್ನು ಹೊಂದಿದೆ. ಕ್ಯೂಪಿಡ್ನ ಪ್ರತಿಮೆ, ಅರಾಪೆಸಿಸ್ ಶಿಲ್ಪಗಳು ರೋಮಿನ ಶಿಲ್ಪಕಲೆಗೆ ಬಹಳ ಮಹತ್ವದ ಉದಾಹರಣೆಗಳು ಅಂತೇಳಿ ನಾವಿಲ್ಲಿ ಹೇಳ್ಬೋದು. ಇನ್ನು ವಿಜ್ಞಾನದ ಬಗ್ಗೆ ಹೇಳೋದಾದರೆ ರೋಮನ್ನರಿಗೆ ವಿಜ್ಞಾನ ಮತ್ತು ಗಣಿತ ಕ್ಷೇತ್ರದಲ್ಲಿ ಆಳವಾದ ಜ್ಞಾನವಿತ್ತು. ಹಿರಿಯ ಫ್ಲಿನಿಯು ನ್ಯಾಚುರಲ್ ಹಿಸ್ಟರಿ ಎಂಬ ವಿಶ್ವಕೋಶವನ್ನು ರಚಿಸಿದ್ದನು. ಯಾರು ಹೇಳಿ? ಫ್ಲಿನಿಯು ನ್ಯಾಚುರಲ್ ಹಿಸ್ಟರಿ. ಇಲ್ಲಿ ಸಿಸರಿನ್ ಅಂದರೆ ಶಸ್ತ್ರಚಿಕಿತ್ಸೆಯ ಮೂಲಕ ಪ್ರಸೂತಿ ಮಾಡಿಸುವಂಥದ್ದು, ಕಣ್ಣುಪೊರೆಯ ಶಸ್ತ್ರಚಿಕಿತ್ಸೆ ನಡೆಸುತ್ತಿದ್ದರು. ಗ್ಯಾಲನ್ ರೋಮಿನ ಪ್ರಸಿದ್ಧ ತಜ್ಞ ವೈದ್ಯ. ಸ್ಟ್ರಾಬೋ, ಟಾಲೆಮಿ ಅಂದಿನ ಕಾಲದ ಖ್ಯಾತ ಭೂಗೋಳ ತಜ್ಞರಾಗಿದ್ದರು. ರೋಮನ್ನರ ಕಾನೂನುಗಳು ಮುಂದಿನ ಎಲ್ಲ ಕಾನೂನುಗಳಿಗೆ ಬುನಾದಿಯಾಗಿವೆ. ಇದು ಕಾನೂನು ಕ್ಷೇತ್ರಕ್ಕೆ ಅವರು ಕೊಟ್ಟ ಅಮೂಲ್ಯವಾದ ಒಂದು ಕೊಡುಗೆಯಾಗಿದೆ. ಹೀಗೆ ರೋಮನ್ನರು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ, ವಿಜ್ಞಾನದಲ್ಲಿ, ಇನ್ನು ತತ್ವಜ್ಞಾನದಲ್ಲಿ, ಬಹಳ ಸಾಹಿತ್ಯದಲ್ಲಿ ಕೂಡ ಅತ್ಯಂತ ಪ್ರಗತಿಯನ್ನು ಸಾಧಿಸಿದ ಕಲೆಗಾರರು ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಹಾಗೆಯೇ ಅಗಸ್ಟ ಸೀಸರ್ ಮತ್ತು ಜೂಲಿಯಸ್ ಸೀಸರನ ಕಾಲದಲ್ಲಿ ರೋಮನ್ ಸಾಮ್ರಾಜ್ಯ ಬಹಳ ಮಹತ್ವದ ಸ್ಥಾನಕ್ಕೆ ಕೂಡ ಏರಿತ್ತು. ಸುವರ್ಣ ಯುಗ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಸೊ ಆತ್ಮೀಯರೇ, ಈ ಒಂದು ಟಾಪಿಕ್ ನಿಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು.